ಸಿಂಗಲ್ ಲೈನ್ ಸೈಡ್ ಸ್ಟೋರಿಯ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀವಿ ದೆಹಲಿ ಗಲಭೆ ಪ್ರಕರಣ ತನಿಖೆ ಚುರುಕಾಗ್ತಾ ಇದೆ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಯಾರಾದರೂ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂದ್ರು ದೆಹಲಿ ನಗರ ಪೊಲೀಸ್ ಕಮಿಷನರ್ ಬ್ರೇಕಿಂಗ್ ನ್ಯೂಸ್ ಒಟ್ಟು 36 ರೈತ ನಾಯಕರ ಮೇಲೆ 22 ಎಫ್ಐಆರ್ ಕೇಸ್ ದಾಖಲಾಗಿದೆ 25 ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ದಾರೆ ಪೊಲೀಸರು 19 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ 50 ಜನರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಸಿಟಿವಿ ಮಾಧ್ಯಮಗಳ ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ ಹಲ್ಲೆ ಮಾಡಿದವರಲ್ಲಿ ಒಬ್ಬೊಬ್ಬರನ್ನೂ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ ಹಲ್ಲೆ ಕೋರರ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಕಾಕಿ ಟೀಮ್ ಘಟನೆ ಒಟ್ಟು 394 ಪೊಲೀಸರು ಗಾಯಾಗಿದೆ 4 ಜನ ಐಸಿಯುನಲ್ಲಿ ಇದ್ದಾರೆ ಪೊಲೀಸರು ಇಬ್ಬರ ಸ್ಥಿತಿ ಈಗಲೂ ಕೂಡ ಗಂಭೀರವಾಗಿದೆ ಸಣ್ಣ ಪುಟ್ಟ ಗಾಯಾದವರು ಆಸ್ಪತ್ರೆಯಿಂದ ಮನೆಗೆ ಹೋಗಿದ್ದಾರೆ करने वालों की वीडियो फुटेजेस हमारे पास है और उसकी विश्लेषण हो रही है अब तक दिल्ली पुलिस 25 से ज्यादा क्रिमिनल केस रजिस्टर किया है सबको बतलाना चाहता हूं कि कोई भी कल्प्रिट जिसकी पहचान होती है और जिसकी शमूलियत पाई जाती है उसको छोड़ा नहीं जाएगा जो भी फार्मर्स लीडर्स हैं और उनकी शमूलियत पाई जाती है उनके खिलाफ कानूनी कार्रवाई की जाएगी हिंसा करने वाले इलगे ही होते ना न्यूज बुक से ना हो